ಓಕೆ ಸರ್, ಈಗ ಗೀತ ರಚನೆಕಾರರಾಗಿರುವಂತ ನೀವು ಒಂದು ಸಿನಿಮಾ ಡೈರೆಕ್ಷನ್ ಬರಬೇಕು ಅಂತ ಒಂದು ಶಿಫ್ಟ್ ಆಗಿದೆ ಹೇಗೆ ಅಂತ? ಇಲ್ಲ, ನಾನು ಮುಂಚೆ ಪರ್ಸನಲ್ ರೈಟರ್ ಆಗಿ ನಮ್ಮ ರವಿ ಬಸವ ಸರ್ ಹತ್ರ, ಅವ್ರಿಗೆ ಪರ್ಸನಲ್ ರೈಟರ್, ಅವರ ಒಂದು ಆತ್ಮೀಯ ಗೆಳೆಯರು ಕೂಡ ಹೌದು, ನೀವು ಗುರುಗಳು ಗೆಳೆಯರು ಸಹೋದರ ಎಲ್ಲ ಅಂತ ಹೇಳ್ಬೋದು. ಅವ್ರ ಜೊತೆ ಒಡನಾಟ ಕಟಕ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದಕ್ಕೆ ವರ್ಕ್ ಮಾಡಿದೆ. ಅದಾದ್ಮೇಲೆ ಬಿಲಿಯನ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದಾದ್ಮೇಲೆ ಒಂದು ಗಿರ್ಮಿಟ್ ಅಂತ ಒಂದು ಸಿನಿಮಾ, ಮೂರು ಜನ ಹುಡುಗರು, ಅದರಲ್ಲೂ ಕೋ ಡೈರೆಕ್ಟರ್ ಮತ್ತು ಡೈಲಾಗ್ ಎಲ್ಲ ವರ್ಕ್ ಮಾಡಿದ್ವಿ. ಅಲ್ಲಿ ಒಂದು ನಮ್ಮ ಪದ ಬಳಕೆ ಹೇಳೋ ರೀತಿ, ಅಲ್ಲಿ ನಮ್ಮ ರೈಟಿಂಗ್ ಕೊರಿಸಿ ಅವರು ನಮ್ಮನ್ನು ಒಂದು ಸಾಹಿತ್ಯನಾಗಿ ಪರಿಚಯಿಸಿದ್ರು, ಹಂಗಾಗಿ ಆ ಒಂದು ಕ್ಲೋಸ್ನೆಸ್ ಎಲ್ಲ ಇತ್ತು. ಬರವಣಿಗೆ ಅನ್ನೋದು ಇತ್ತು, ನಾನು ಬಂದಿದ್ದು ಆಕ್ಚುಲಿ ಕಾಮಿಡಿಯನ್ ಆರ್ಟಿಸ್ಟ್ ಆಗ್ಬೇಕಂತ ಆಕ್ಚುಲಿ. ಅವ್ರು ಇಲ್ಲ, ನೀವು ಪದ ಬಳಕೆ ಚೆನ್ನಾಗಿದೆ ಅಂತ ಬಿಟ್ಟು ಇಲ್ಲಿ ತಗೊಂಡಿದ್ವಿ ಡೈರೆಕ್ಷನ್ ಹಂಗ ಡೈರೆಕ್ಷನ್. ಅದ್ರ ಜೊತೆಗೆ ಜೆಂಟಲ್ಮನ್ ಟೈಮಲ್ಲಿ ನಮ್ಮ ಜಡೇಶ್ ಕುಮಾರ್ ಎಂ ಪಿ ಅವರು ನಮ್ಮ ಗೆಳೆಯರು, ಅವ್ರ ಜೊತೆ ಒಂದು ಒಡನಾಟ, ಅಲ್ಲಿ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಒಂದು ವರ್ಕ್ ಇತ್ತು. ಅಂದ್ರೆ ಈ ಗೆಳೆಯರ ಜೊತೆಗೆ ನಮ್ಮ ಮಹೇಶ್ ಕುಮಾರ್ ಯೋಗ್ಯ ಮದಗೆ ಅಧಿಕಾರಿ, ಅವರು ಒಂದು ಟೀಮ್ ಇತ್ತು ಆಕ್ಚುಲಿ. ಅವರು ನಾವೆಲ್ಲರೂ ಒಂದು ಗ್ರೌಂಡ್ ಇಂದಾನೆ ಬಂದಂತವ್ರು ಆಕ್ಚುಲಿ. ಆಮೇಲೆ ಸಿನಿಮಾ ಹುಚ್ಚಿದ್ದಂತವ್ರು, ಹಿಂಗಿರ್ಬೇಕು ಹಿಂಗಂತ ಕಲ್ಪನೆ ಮಾಡ್ಬೇಕು ಅಂತ ಸೆಳೆತ ಇಲ್ಲಿ ಬರವಣಿಗೆ ತಂದು ನಿಲ್ಸಿದ್ದು. ಹಂಗಾಗಿ ಇವತ್ತು ಗೀತ ರಚನೆ ಅಥವಾ ನಿರ್ದೇಶನ ಅನ್ನೋದು ಬರವಣಿಗೆಗೆ ಅಂಟಿಕೊಂಡಿದ್ದು. ಮೂಲತಃ ನೀವು ಹೇಗೆ ದೈವಿ ಆರಾಧಕರ ಅಥವಾ ದೇವರನ್ನ ತುಂಬಾ ನಂಬುವಂತವರ, ಯಾವ ತರ ನೀವು ಅಂತ? ಮುಂಚೆಯಿಂದನು ದೇವರು ನಂಬ್ತೀನಿ. ನಮ್ಮೂರಲ್ಲಿ ಯಾವಾಗ್ಲೂ ಹಳ್ಳಿಯಿಂದ ಬಂದಂತವ್ರು, ಅಲ್ಲಿ ಪ್ರತಿ ಒಂದು ವರ್ಷಕ್ಕೆ ಒಂದ್ ಎರಡು ಮೂರು ಜಾತ್ರೆ ಆಗುತ್ತೆ. ಅಂದ್ರೆ ನಮ್ದು ಒಂದು ಎಂಜಾಯ್ಮೆಂಟ್ ಅಂದ್ರೆ ಜಾತ್ರೆ ಜಾತ್ರೆಯಲ್ಲಿ ಅದು ತಗೋ ಇದು ತಗೋ ಇದು ನೋಡೋದ್ರ ಜೊತೆಗೆ ನಮ್ಮ ಊರ್ ಕಡೆ ಹೆಂಗಿತ್ತಂದ್ರೆ ನಮ್ದು ಕೊಪ್ಪಳದಲ್ಲಿ ಒಂದು ದಕ್ಷಿಣ ಕುಂಭಮೇಳ ಅಂತಾರೆ ಇವಾಗ್ಲೂ, ಕೊಪ್ಪಳ ಜಾತ್ರೆ ಗವಿಸಿದ್ದೇಶ್ವರ ಜಾತ್ರೆ ಅಂದ್ರೆ ನಮ್ಮೂರಿಂದ ಒಂದ್ 8 ಕಿಲೋಮೀಟರ್. ಈ ಪ್ರತಿ ವರ್ಷ ಹೆಂಗಿರ್ತೋ ಈ ವರ್ಷ ಹೋದ್ರೂ ಹಂಗೆ ಸಿಗುತ್ತೆ ನಿಮ್ಗೆ, ಆ ಗದ್ದಲ ಲಕ್ಷಾಂತರ ಜನ ಸಿಗ್ತಾರೆ. ಬೇರೆ ಊರಿಂದ ಹೋದ್ರೆ ಅಷ್ಟು ಜನ ಬರ್ತಾರೆ. ಆ ಸಂಭ್ರಮ ಅನ್ನೋದೇನು ಆಕ್ಚುಲಿ ಅದು ಅನುಭವಿಸಿದವ್ರಿಗೆ ಗೊತ್ತು, ಆ ಖುಷಿ ದೇವರು ಉತ್ಸವ ಅನ್ನೋದಿದೆ. ಅದನ್ನ ಇದೆಲ್ಲ ಯಾಕಂದ್ರೆ ನಾ ಉತ್ಸವಗಳು ಆ ಜಾತ್ರೆಗಳನ್ನ ನೋಡಿದ್ರೆ ಸಿನಿಮಾ ಜಾತ್ರೆ ನಡೀತಾ ಇತ್ತು ನಮ್ ಜೊತೆ. ಅಂದ್ರೆ ಜಾತ್ರೆಗೆ ಅಂತ ಹೋದ್ರೆ ಒಂದ್ ಸಿನಿಮಾ ನೋಡ್ಬೇಕು ಅನ್ನೋದು, ಆ ಒಂದು ಕನೆಕ್ಟಿವಿಟಿ ಇದೆಯಲ್ಲ, ಬಹುಶಃ ಆ ಸೆಳೆತ ಇಲ್ಲಿವರೆಗೂ ಕರ್ಕೊಂಡು ಅನ್ಸುತ್ತೆ. ಹಂಗೆ ನಾನು ಇವಾಗ ಏನ್ ನಾನು ಏನಾಗಿದ್ದೀನಿ ಆಲ್ಮೋಸ್ಟ್ ದೇವ್ರದ್ದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಯೋಗ್ಯತೆ ಅದೇನೇನು ಗೊತ್ತಿಲ್ಲ ನಾನು ಕುಂದ್ರಕ್ಕೆ. ಅಂದ್ರೆ ಒಂದು ಚಿಕ್ಕದ ಹೆಸರು ಬಂದ್ರೆ ಸಾಕು ಸಿನಿಮಾದಲ್ಲಿ, ಒಂದು ಚಿಕ್ಕದ ಹೆಸರು ಬಂದ್ರೆ ಸಾಕು ಅಂತ ಹೊಂಟಿದ್ದಾನು. ಇವತ್ತು ದೇವ್ರಿಗೆ ಒಂದು ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಬೇರೆಯವ್ರಿಗೆ ಇದೇನೋ ತುಂಬಾ ಅತಿಶಯೋಕ್ತಿ ಏನೋ ತುಂಬಾ ಮಾತಾಡ್ತಾನೆ ಅನ್ಸಬಹುದು, ಬಟ್ ನಾನು ದೊಡ್ಡವನೇ. ಯಾಕಂದ್ರೆ ನನ್ನ ಯೋಗ್ಯತೆ ಮೀರಿ ಆ ದೇವ್ರು ನನಗೆ ಇಲ್ಲಿವರೆಗೂ ಕುಂದಿರಿಸಿದ್ದಾನೆ, ಅಷ್ಟು ಸಾಕು. ಅದಕ್ಕೆಲ್ಲ ಕಾರಣ ಆ ದೇವ್ರು. ಓಕೆ ಸರ್, ನಾವು ಇಂಗ್ಲಿಷರ ಮಾತು ಹೇಳ್ತೀವಿ, ದೇರ್ ಇಸ್ ಅ ರೀಸನ್ ಫಾರ್ ಎವ್ರಿಥಿಂಗ್ ಅಂತ. ನಾವು ಏನೇ ಆಗ್ಬೇಕು ಅಂದ್ರೂ ಕೂಡ ಎಲ್ಲ ವಿಧಿಲಿಕ್ಕಿತ್ತ ಅಲ್ವಾ? ಸೊ ಇಬ್ರು ಕೂಡ ಬಿಲೀವ್ ಮಾಡ್ತೀರ ಆ ಒಂದು ಕಾನ್ಸೆಪ್ಟ್ ಅನ್ನ ಅಂತ? ಖಂಡಿತ, 100% ಅಂತಕ್ಕ ಸಾಕ್ಷಿ, ಕೆಲವೆಲ್ಲ ಸಾಕ್ಷಿಗಳು ಇದೆ ನೋಡಿ. ಇಡೀ ಕರ್ನಾಟಕ ಗೊತ್ತು ನನ್ನ ಹೆಲ್ತ್ ಯಾವ ರೀತಿ ಇದೆ ಅಂತೇಳಿ, ನಾನು ಯಾವ ಪೊಸಿಷನ್ ಇದ್ದೇನೆ ಅಂತೇಳಿ. ನಾನು ನೋಡಿ ಇವತ್ತು ಹೇಗಿದ್ದೀನಿ ನೋಡಿ, ನೀವೇ ಕೇಳಿ. ನನ್ನ ಮುಖದಲ್ಲಿ ಅಥವಾ ನನ್ನ ದೇಹದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ಸ್ವಲ್ಪ ಸಮಯ ಆಗಿತ್ತು, ಈಗ ಅಂತೂ ಕಾಣಿಸ್ತಿಲ್ಲ. ಖಂಡಿತ ಕಾಣಕ್ಕೆ ಸಾಧ್ಯ ಇಲ್ಲ, ಏನು ಹೇಳಿದ್ರಲ್ಲ ನೀವು, ನೀವು ದೇವ ಭಕ್ತರ ದೇವಿ ಭಕ್ತರು ಅಂತೇಳಿ. ಖಂಡಿಗ ಖಂಡಿತವಾಗಿ 100% ನಾನು ದೇವಿ ಎಲ್ಲ ದೇವ ಭಕ್ತ. ಓಕೆನಾ, ನಾನು ಇವರು ಬಂದಾಗಲೂ ನಾನು ಇವರನ್ನು ನಾವು ಹೋಟ್ಲಲ್ಲಿ ಕುತ್ಕೊಂಡು ಮಾತಾಡ್ತೀನಿ. ಅಲ್ಲ ಸರ್, ನನಗೆ ಕ್ಯಾರೆಕ್ಟರ್ ಕೊಡ್ಲಿಕ್ಕೆ ಜನ ಹೇಳಿರ್ತಾರೆ, ಕನ್ನಡ ಇಂಡಸ್ಟ್ರಿ ತುಂಬಾ ಜನ ಹೇಳಿದ್ದಾರೆ. ಓ, ಅವ್ರು ಎಲ್ಲ ಸರಿಲ್ಲಪ್ಪ, ಏನೋ ಆದ್ರೆ ಫಿಲ್ಮ್ ನಿಂತು ಹೋಗ್ಬಿಡ್ತದೆ. ತುಂಬಾ ಜನ ಸರ್ ಹೆಂಗೆ ಬೇಡ ಬೇಡ ಅಂತೇಳಿ ನನಗೆ ಕೆಲವು ಮ್ಯಾನೇಜರ್ಸ್ ಹೇಳಿದ್ರು. ಆಗ್ಲಿ, ಅವ್ರನ್ನ 2-3 ಫಿಲ್ಮ್ ಮಾಡಿ. ನಾನು ಇವ್ರನ್ನ ಕೇಳಿದೆ, ಹಿಂಗ್ ಸರ್ ನೀವು ಯಾವ ಧೈರ್ಯದ ಮೇಲೆ ನೀವು ನನ್ನ ಹತ್ರ ಬಂದ್ರಿ? ಇಲ್ಲ, ನನಗೆ ಅಮ್ಮ ಅಪ್ಪಣೆ ಮಾಡಿದ್ದಾರೆ, ಅಮ್ಮ ಅಪ್ಪಣೆ ಮಾಡಿದ್ದಾರೆ. ಸುಮ್ಮನೆ ಈ ಥರ ಯಾರು ಧೈರ್ಯ ತಗೊಂಡು ಯಾರು ಮಾಡೋದಿಲ್ಲ. ಫಿಲ್ಮ್ ಅದು 200 ರೂಪಾಯಿ ಹಾಕಿರ್ತೀವಿ, ಏನಕ್ಕೆ ಬೇಕು? ಕಲಾವಿದರು ಬೇಕಾದಷ್ಟು ಜನ ಸಿಗ್ತಾರೆ, ಹರೀಶ್ ರಾಯ್ ಏನಕ್ಕೆ ಹಾಕೋಬೇಕು? ಅದು ವಿಲನ್ನಿಂದ ಇಲ್ಲ ಬೇರೆ ಕ್ಯಾರೆಕ್ಟ್ರು. ಅವರಿಗೂ ನನ್ನ ನಂಬಿಕೆ, ಅವರಿಗೆ ಅವರ ದೇವಿ ಮೇಲೆ ಅಮ್ಮನ ಮೇಲೆ ನಂಬಿಕೆ. ಬಟ್ ನನಗೂ ಕೂಡ ಒಂದು ಇದು ನನ್ನ ಇನ್ನೊಂದು ಏನು ಜೀವನದ ಇನ್ನೊಂದು ದೊಡ್ಡ ಏನು ಇದು ಕಾಲಘಟ್ಟ ಏನು ಹೇಳ್ಬೋದು ಗೊತ್ತಾಗ್ತಿಲ್ಲ. ಏನಕ್ಕೆ ಅಂದರೆ ಇಂಥ ಟೈಮಲ್ಲಿ ನಾನು ಇಂಥ ಸಿನಿಮಾಗಳು ಮಾಡಿ ಮಹತ್ವದ ಘಟ್ಟ ಅಂತಾನೆ ಹೇಳ್ಬೋದು. ಚೆನ್ನಾಗಿದಾರಲ್ಲ, ಈಗ ಎಲ್ಲರೂ ಹೇಳ್ತಿದ್ದಾರೆ ಚೆನ್ನಾಗಿ. ನಾನು ಹೇಳಿದೆ ನನ್ನ ಹಿಂದೆ ನನ್ನ ಒಳಗೆ ಒಂದು ಶಕ್ತಿ ಇದೆ, ಅದು ಇವನ್ ಇವನ್ ಡಾಕ್ಟರ್ ಕೂಡ ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ. ಏನು ಸರ್ ಸುಮ್ಮನೆ ಹೇಳ್ತೀರ ನೀವು, ಏನು ವ್ಯತ್ಯಾಸ ಏನು ಹೇಳಿದಾರೆ ಸರ್? ಸರ್
ಎಲ್ಲಿ ಧರ್ಮ ಇರುತ್ತೆ, ಸತ್ಯ ಇರುತ್ತೆ, ಒಬ್ಬ ಏನು ಅದೇ ನಾವು ಆಧ್ಯಾತ್ಮದಲ್ಲಿ ಹೇಳ್ತೀವಿ ಶಕ್ತಿ ಎನರ್ಜಿ ಏನೋ ಒಂದು ಅಂದರೆ ಹೆಂಗೆ ಅದು ನಾನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಏನಕ್ಕೆ ಅಂದರೆ ಈಗ ಬೇರೆಯವ್ರು ಹೇಳೋದು ವ್ಯತ್ಯಾಸ ತುಂಬ ಇದೆ, ಬಟ್ ನಾನು ಸೈನ್ಸಲ್ಲಿ ಕೂಡ ನನಗೇನಿರುವುದೇ ಇದೆ ಎಂಬುದು ಸಮಾಜದಲ್ಲಿ ಗೊತ್ತು. ಹರೀಶ್ ರಾಯ್ಗೆ ಹಿಂಗಾಗಿದೆ, ಹಿಂಗಾದ್ರೂ ಹೇಗೆ ಸಾಧ್ಯ ಕೆಲಸ ಮಾಡ್ತಿದ್ದಾರೆ ಈಗ ಮತ್ತೆ ಬದುಕು ಕಟ್ತಾ ಇದ್ದಾರೆ. ಜೊತೆಗೆ ಏನೊಂದು ಭರವಸೆ, ಏನು ಭರವಸೆ ಇರ್ಬೋದು, ಅದೇ ಇದು ಈ ಭರವಸೆ ಶಕ್ತಿ ಶಕ್ತಿ ಈ ಶಕ್ತಿ ಇದಕ್ಕೆ ನನಗೆ ಈ ಸಿನಿಮಾ ಕೂಡ ಸಿಕ್ಕಿರೋದು, ನಾನು ಪಾತ್ರ ಕೂಡ ಮಾಡಿರೋದು, ಮುಂದೆ ಕೂಡ ಸಮಾಜದಲ್ಲಿ ಮುಂದೆ ಕೂಡ ನಾನು ಚಿತ್ರರಂಗದಲ್ಲಿ ಒಳ್ಳೆ ಒಳ್ಳೆ ಪಾತ್ರ ಮಾಡ್ತೀನಿ ಎಂಬುದಕ್ಕೆ ಈ ಚಿತ್ರದಿಂದ ಒಂದು ಎಲ್ಲರಿಗೂ ಒಂದು ಭರವಸೆ ಭರವಸೆ ಕೊಡೋಕೆ ನನಗೆ ಒಂದು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಹೇಳ್ಬಾರ್ದು ಥ್ಯಾಂಕ್ಸ್ ಅಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲ ಅವ್ರು ಓದ್ ಮಿರಾಕಲ್ ಹಂಗಿತ್ತಂದ್ರೆ ಆಕ್ಚುಲಿ ಅವ್ರು ಹೇಳ್ದಂಗೆ ಆಲ್ಮೋಸ್ಟ್ ವಿಲನ್ ಪಾತ್ರ ಬೇರೆ ಪ್ಲಾನ್ ಮಾಡೋಣ ಅನ್ಕೊಂಡಿದ್ವಿ. ಅದು ನನಗೇನ ಟಾಕ್ ಬಂತು ಹಿಂಗೆ ಸರ್ ಒಂದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಮ್ಮನ ಕ್ಯಾರೆಕ್ಟರ್ ಅಂತ ಪ್ರೊಡ್ಯೂಸರ್ ಕೇಳಿದೆ. ಅವ್ರ ಅಮ್ಮನ ಮೂಲಕ ವಾಗ್ದಾನ ಕೊಡೋದು ಸರ್ ಇಲ್ಲ ಅವ್ರಿಗೆ ಅದು ಮಾತಾಡಿಬಿಟ್ಟಿವಿ ಹೆಂಗೆ ಸರ್ ಈಗ ಆ್ಯಕ್ಚುಲಿ ಈ ಥರ ಇದ್ರಂದ್ರೆ ಇಲ್ಲ ನನಗೆ ಆ ಪಾತ್ರ ಮಾಡಿದ್ರೆ ಇವರು ಅಂದರೆ ನಂದೊಂದು ಏನಪ್ಪ ಅಂದರೆ ವಿಭಿನ್ನತೆ ಅಂದರೆ ಬೇರೆ ಥರ ಮಾಡ್ತಾರೆ ಅಂತ ಆ್ಯಕ್ಚುಲಿ ಇವ್ರು ಆಲ್ರೆಡಿ ವಿಲನ್ ಅಂದ್ರೆ ದೊಡ್ಡದಲ್ಲಿ ಜಸ್ಟ್ ಹಿಂಗೆ ಕಣ್ಣು ಕೊಟ್ಬಿಟ್ರೆ ಮುಗಿದು ಆ ಥರದಲ್ಲಿ ಮಾಡ್ತಾರೆ ಇದು ಬಟ್ ಇದನ್ನು ಮಾಡಿದ್ರೆ ಹೆಂಗೆ ಇರ್ತಾನೆ. ಇಲ್ಲ ಸರ್ ಅಮ್ಮನ ಕೇಳೋಣ ಅವ್ರಿಗೊಂದು ನಂಬಿಕೆ ಅಮ್ಮ ಈ ಥರ ಮಾಡಿದೆ ಅಂತಂದೇಳಿ ಅವರು ಆಲ್ಮೋಸ್ಟ್ ಹೇಳಿದ್ರು. ಇಲ್ಲ ಮಗನೇ ಹೇಳ್ತಿದ್ದಾನೆ ಅಂದರೆ ಮಾಡ್ತಾನೆ ಬಿಡ ಅಂತ ಹೇಳಿದ್ರು. ಹಂಗಾಗಿ ಪ್ರಸಾದನ ಕೊಟ್ಟರು ಸರಿ ಅಂತಂದೇಳಿ ಹೋಗ್ತಾ ಹೋಗ್ತಾ ಬಂದ್ವಿ. ಆಮೇಲೆ ಇವ್ರದ್ದು ಒಂದು ಮಿರಾಕಲ್ ಹೇಳಿದ್ರು ಆ್ಯಕ್ಚುಲಿ ಅಲ್ಲಿ ಪೂಜೆ ಮುಗಿಸೋಕೆ ಬರಬೇಕಾದ್ರೆ ಅವ್ರ ಮನೆ ದೇವರು ಒಂದು ಪ್ರಸಾದ ಹೂವು ಕೊಟ್ಟು ಜಸ್ಟ್ ಪೂಜೆ ಮುಗಿಸೋಕೆ ಬಂದಿದ್ರು. ಆಮೇಲೆ ಊರಿಗೆ ಹೋದಾಗ ದೈವದ ಹತ್ರ ಕೇಳ್ಕೊಂಬಂದಿದ್ರೆ ಅಂತ ಆ್ಯಕ್ಚುಲಿ ಈ ಥರ ಒಂದು ಪಾತ್ರ ಮಾಡಿದ್ರು. ಅವ್ರು ಕೇಳಿದ ತಕ್ಷಣ ಎಷ್ಟು ಮಿರಾಕಲ್ ಆದ್ರೆ ಅಂದರೆ ಸುಮ್ಮನೆ ಹಾಕೊಂಡು ನಾನು ಏನಪ್ಪ ಹಿಂಗೆ ಹೇಳ್ತಾರೆ ಸರ್ ಯಾಕಂದ್ರೆ ಏನು ಮಿರಾಕಲ್ ಸರ್ ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಕೇಳಾಗಿದೆ ಬಹುಶಃ ಆ ತಾಯಿ ನನ್ನ ಕೈ ಹಿಡಿದ್ಲು ಸರ್ ನೀವೇನು ಕತೆ ಏನು ಬೇಡ ಸರ್ ನೀವೇನು ಮಾಡಿಸ್ರೆ ಮಾಡ್ಕೊಂಡು ಟೇಬಲ್ ಬಂದು ಕೂತ ತಕ್ಷಣ ನಾನು ಹೇಳಿದಿಷ್ಟೇ ಸರ್ ನಾನು ನಿಮ್ಮ ಹತ್ರ ಏನು ಕೇಳಿದ್ರೆ ಏನು ಹೇಳೋದಿಲ್ಲ ನನಗೇನು ಗೊತ್ತಿಲ್ಲ ನನ್ನ ಸತ್ಯ ಕೆಲವು ವಿಷಯ ಹೇಳ್ಬಿಡ್ತೀನಿ ಅಂತೇಳಿ ಪೂಜೆ ಮಾಡ್ಬೇಕಾದ ಮನೆಯಿಂದ ಪೂಜೆ ಮಾಡಿ ಹೊರಡ್ಬೇಕಾದ್ರೆ ದೇವಿ ತಲೆಯಿಂದ ಹೂ ಬಿತ್ತು ನನಗೇನು ಗೊತ್ತಿಲ್ಲ ವಿಷಯ ಫಸ್ಟ್ ಅದನ್ನು ಹೇಳಿದೆ. ಅದು ಹೇಳಿದ್ಮೇಲೆ ಅವರು ಪ್ರೊಡ್ಯೂಸರ್ಸ್ ಅವರು ಭಾಳ ದೈವ ಭಕ್ತರು ಕೂಡ ಇಬ್ಬರು ಮುಖ ನೋಡಿಕೊಂಡು ನಗ್ತಾರೆ ಸರ್ ಈಗ ನಿಮ್ಮ ಕ್ಯಾರೆಕ್ಟರ್ ಬಂದು ದೇವಿ ಆರಾಧನೆ ಮಾಡುವ ಕ್ಯಾರೆಕ್ಟರ್ ಸರ್ ನಾವು ಮಾಡ್ತಿರೋದು ನನಗೆ ಆಲ್ರೆಡಿ ದೇವ್ರ ಪ್ರಸಾದ ಕೊಟ್ಟಾಗಿದೆ ಇನ್ನೇನು ಮಾತಾಡಲಿ. ಹೌದು ಖಂಡಿತ ಇದು ತುಂಬಾ ಮಿರಾಕಲ್ಸ್ ಗಳು ಆಗುತ್ತೆ ಖಂಡಿತವಾಗ್ಲೂ. ಹೌದು ಅಂದ್ರೆ ಕೆಲವೊಂದು ಪಾತ್ರಗಳು ನಿಮ್ಗೆ ಯಾರೇ ತಗೊಳ್ಳಿ ಈಗ ಅಂಕಿತ ಕೂಡ ಅಂದ್ರೆ ಅವ್ರಿಗೆ ಕೇಳಿದ ತಕ್ಷಣ ಅವ್ರ ಮನೆ ದೇವರು ನಮ್ಮ ಊರಲ್ಲಿ ಈ ತರ ಇದು ಮಾಡ ಸರ್ ನಂಗೆ ತುಂಬಾ ಇಷ್ಟ. ದಿವ್ಯ ಅನ್ನೋರಿಗೆ ಅವ್ರು ಯಾವಾಗಲೂ ಕಾರ್ಯಕ್ರಮಕ್ಕೆ ಹೋದಂದ್ರೆ ಒಂದು ಜನಪದ ಹಾಡೋದ್ರಲ್ಲಿ ಹಾಡೋದ್ರಲ್ಲಿ ನಂಬರ್ ಒನ್ ಸಾಂಗ್ ಬಾರಿ ಹಾಡ್ತಾರೆ ಅವ್ರು. ಅದು ಏನ್ ಮಿರಾಕಲ್ ಗೊತ್ತಿಲ್ಲ ಎಲ್ಲರೂ ಅಂತವರೇ ಸೇರ್ಕೊಂಡ್ರು ತಂಡ ಬಹುಶಃ ಸೇರಿಸಿರ್ಬಹುದು. ಹೌದು ಹೌದು. ಈಗ ಹರೀಶ್ ರಾಯ್ ಸರ್ಗೆ ಈ ಹಿಂದೆ ಸಾಕಷ್ಟು ನೀವು ನೆಗೆಟಿವ್ ಶೇಡ್ಸ್ಗಳಲ್ಲಿ ಮಾಡಿದ್ದೀರ ಸರ್, ನಿಮ್ಮ ಒಂದು ಪ್ರಿಫರೆನ್ಸ್ ಏನಿರುತ್ತೆ ನೆಗೆಟಿವ್ ಪಾತ್ರಗಳ ಅಥವಾ ಬೇರೆ ಪಾತ್ರಗಳನ್ನ ಅಪ್ರೋಚ್ ಎಕ್ಸೆಪ್ಟ್ ಮಾಡ್ತೀರಾ, ನಿಮ್ಮ ಒಂದು ಪ್ರಿಫರೆನ್ಸ್ ಆಯ್ಕೆ ಅಂತ ಬಂದಾಗ ಯಾವ್ದನ್ನು ಚೂಸ್ ಮಾಡ್ತೀರಾ? ಬೇರೆ ಪಾತ್ರಗಳನ್ನೇ. ಓಕೆ, ನಿಮ್ಮನ್ನು ನೀವು ಯಾವ್ದ್ರಲ್ಲಿ ನೋಡ್ಕೊಳಕ್ ತುಂಬಾ ಇಷ್ಟಪಡ್ತೀರಾ? ಇಲ್ಲ ಈಗ ವಿಭಿನ್ನವಾದ ಪಾತ್ರ ಮಾಡಬೇಕು, ಪಾತ್ರ ಮಾಡಬೇಕು. ಮನೆ ಆಯ್ತು, ಆಮೇಲೆ ಹೊಸ ಜನರೇಷನ್ ಬರ್ತಾ ಇದ್ದಾರೆ ಅವ್ರಿಗೆ ನಾವು ಬಿಟ್ಕೊಡ್ಬೇಕು. ಇವತ್ತು ಯಶ್ ಶೆಟ್ಟಿ ಈತ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಹುಡುಗ, ಬಾಡಿ ಒಳ್ಳೆ ಬಾಡಿ ಬಿಲ್ಟ್ ಬರ್ಬೇಕು. ಅವ್ರು ಅವ್ರ ಪರ್ಫಾರ್ಮೆನ್ಸ್ ನಾವು ತೋರಿಸಿದೀವಲ್ಲ, ಏನ್ ಪದೇ ಪದೇ ನಮ್ ಅದನ್ನೇ ತೋರಿಸ್ಕೊಳ್ಳೋ ಬದಲಿಗೆ ನಾವು ಇನ್ನೊಂದು ಅವಕಾಶ. ಈ ತಾಯಿ ಅದಕ್ಕೆ ಹೇಳ್ತಿರೋದು ನಮಗೆ, ನೀನು ಈ ಪಾತ್ರನ ಬಿಟ್ಟು ಬೇರೆಯವ್ರಿಗೆ ಬಿಟ್ಟು ಸೀಟ್ ಬಿಟ್ಕೊಟ್ಟು ಈ ಸೀಟಿಗೆ ಅದೇ ಸೀಟ್ ಅಲ್ಲಿ ಕುತ್ಕೊಳ್ತೀಯ ಇಂಪ್ರೂವ್ ಆಗ್ತೀಯ ಮಾಡಿದ್ದಾರೆ ಅಷ್ಟು ಒಳ್ಳೆ ಹಾಡ್ ಬರ್ದು ಕೊಟ್ಟಿದ್ದಾರೆ, ನಮ್ ಕನೆಕ್ಷನ್ ಇಲ್ಲಿ ಬೆಳೀತು. ಜೊತೆಲಿ ಇವರು ಡೈರೆಕ್ಷನ್ ಮಾಡ್ತಿರೋ ನಮಗೊಂದು ಅದೃಷ್ಟ ಅಲ್ವಾ? ಇವರು ಡೈರೆಕ್ಷನ್ ಅಲ್ಲಿ ನಾವು ಮೊದಲ ಡೈರೆಕ್ಷನ್ ಅಲ್ಲಿ ನಾವು ನಟನೆ ಮಾಡೋದು ದೇವಿ ಫಿಲ್ಮ್ ಅಲ್ಲಿ ನಮ್ಗೊಂದು ದೊಡ್ಡ ಬೇರೆ ರೋಲ್ ಅಂತ. ಹೌದು, ಅದರಿಂದ ಈಗ ಇನ್ನು ಸಾಕು ವಿಲನ್ ಸಿಕ್ಕಿ ನೋಡ್ಬೇಕು, ಸಬ್ಜೆಕ್ಟ್ ಚೆನ್ನಾಗಿದ್ದಾಗ ನೋಡ್ತೀವಿ. ಅದಕ್ಕಿಂತ ಬೇರೆ ಪಾತ್ರಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಪರ್ಫಾರ್ಮೆನ್ಸ್ ಮಾಡಕ್ಕೆ ಇನ್ನು ಒಳ್ಳೆ ಒಳ್ಳೆ ಅವಕಾಶ ಸಿಗ್ತದೆ. ಹೌದು.